ಸನ್ಮಾನ್ಯ ವೀಕ್ಷಕರೇ, ನಿಮಗೆ ಹಾರ್ದಿಕವಾದ ಸ್ವಾಗತ. ನಂಬರ್ ಒನ್ ಚಾನಲ್ನಿಂದ ನಾನು ಸೈಯದ್ ಅಂತ. ಮಾನ್ಯ ವೀಕ್ಷಕರೇ, ಗೋಕಾಕದ ವಿದ್ಯಮಾನಗಳು ದಿನೇ 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 ಒಂದು ಹೊಸ ತಿರು ರೂಪನ ಪಡಿತಾ ಇದೆ. ಯಾವ ರೂಪನ ಪಡಿತಾ ಇದೆಯಪ್ಪ? ಜಾರಕಿಹೊಳಿ ಗದ್ದಲ, ಜಾರಕಿಹೊಳಿ ಜಗಳ ಪ್ರಾರಂಭನೇ ಆಗ್ತಾ ಇದೆ. ಪತ್ರಿಕಾದಲ್ಲಿ ನೋಡಿದರೆ ಅವರೊಂದು ಕ್ರಿಯೆ ಕೊಡ್ತಾ ಇದ್ದಾರೆ, ಇವರೊಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಂಬಿರಾವ್ ಸಾಮ್ರಾಜ್ಯ ಕೊನೆಗಾಣಿಸಲ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಆದರೆ ಇವರೆಲ್ಲರ ಜಗಳ ಮಧ್ಯದಲ್ಲಿ ಅಶೋಕ್ ಪೂಜಾರಿಯ ಗತಿ ಏನು? ಇವತ್ತು ವಿಶೇಷ ಸುದ್ದಿ. ಅಶೋಕ್ ಪೂಜಾರಿ, ಅಶೋಕ್ ಪೂಜಾರಿಯವರು ಜನಸಾಮಾನ್ಯರ ಜೊತೆ ಬೆರೆತಿರುವಂಥ ವ್ಯಕ್ತಿ. ಎಲ್ಲ ಜನರ ಜೊತೆ ಸಹಬಾಳ್ವೆಯಿಂದ, ಪ್ರೀತಿ ವಿಶ್ವಾಸದಿಂದ, ಎಲ್ಲರ ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರ ಜೊತೆ ಕೂಡಿ ಬೆರೆತಿರುವಂಥ ವ್ಯಕ್ತಿ, ಸರಳವಾಗಿ ಸಿಗುವ ವ್ಯಕ್ತಿ, ಅದರಲ್ಲಿ ಏನೂ ಬೇರೆ ಮಾತಿಲ್ಲ. ಅಶೋಕ್ ಪೂಜಾರಿಯ ವ್ಯಕ್ತಿತ್ವ ನೋಡಿ, ಜನತಾ ಪರಿವಾರದಿಂದ ಬಂದಂಥ ವ್ಯಕ್ತಿ. ಅವ್ರ ತಂದೆಯವರು ನಿಂಗಯ್ಯ ಸಂಗಯ್ಯ ಪೂಜಾರಿಯವರು ಇಪ್ಪತ್ತೈದು ವರ್ಷಗಳ ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿದು ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ದಾಖಲೆ ನಿರ್ಮಿಸಿದಂಥ ವ್ಯಕ್ತಿ. ಅವರ ಚಿರಂಜೀವಿಯಾದಂಥ ಅಶೋಕ್ ಪೂಜಾರಿ, ಅವರು ಇವರೆಲ್ಲರ ಗದ್ದಲದಲ್ಲಿ ನಾನು ಶಾಸಕನಾಗಬಾರದು, ಕಳೆದ ಎರಡು ಮೂರು ಸಾರಿ ಪ್ರಯತ್ನಪಟ್ಟು ವಿಫಲರಾದರು. ಸ್ವಲ್ಪದರಲ್ಲೇ ಅವರು ತಮ್ಮ ಸೋಲನ ಅನುಭವಿಸಿದರು, ಅನೇಕ ರೀತಿಯ ಕಾರ್ಯತಂತ್ರಗಳನ್ನು ನಿರೂಪಿಸಿದರು. ಆದರೆ ಅವರ ಪ್ರಮುಖ ಸಮುದಾಯವೇ ಅವರಿಗೆ ಕೈಕೊಟ್ಟು ಬಿಡ್ತು. ಅದೃಷ್ಟ ಬೇಕು ನೋಡಿ, ಶಾಸಕನಾಗಬೇಕಾದ್ರೆ ಹಾಗೆ ಎಲ್ಲ ಅನೇಕ ಮಾರ್ಗಗಳನ್ನು ಅನುಸರಿಸಿ ಶಾಸಕ ಆಗಬೇಕಾಗತ್ತೆ. ಒಂದು ಗ್ರಾಮೀಣ ಮಟ್ಟದಲ್ಲಿ ಒಬ್ಬ ಶಾಸಕನಾಗಿ ಬೆಳೆಯಬೇಕಾದರೆ ಅವನು ಮೊದಲಿಂದಲೂ ಸಂಘಟನಾ ಶಕ್ತಿಯನ್ನು ರೂಪಣೆಗೊಳ್ಳಬೇಕು. ದಿಢೀರ್ ನೂರಾರು ಕೋಟಿ ರೂಪಾಯಿ ಇದ್ದ ತಕ್ಷಣ ನಾನು ಶಾಸಕನಾಗ್ತೇನೆ ಅಂದ್ರೆ ಅಲ್ಲ, ಜನ ಭಾಳ ಎಚ್ಚೆತ್ತಿದ್ದಾರೆ. ನಮ್ಮ ಕಾರ್ಯರೂಪ ಯಾರಪ್ಪ, ನಮ್ಮ ಕಾರ್ಯಕ್ರಮಗಳಿಗೆ ಅನುಷ್ಠಾನ ಮಾಡೋನು ಯಾರು, ನಮಗೆ ಸಹಪಾಠಿಯಾಗಿ ನಿಲ್ಲೋನು ಯಾರು, ನಮ್ಮ ಕಷ್ಟಕಾರ್ಪಣ್ಯದಲ್ಲಿ ಬರುವವನು ಯಾರು, ಅಂಥ ವ್ಯಕ್ತಿಯನ್ನು ಶಾಸಕನನ್ನಾಗಿ ಆರಿಸಿದವರು ಭಾಳ ಜ್ಞಾನ ಮತದಾರರು, ಜ್ಞಾನಿಗಳು. ಮತದಾರ ಅಂದರೆ ಪ್ರಜ್ಞಾವಂತ ಮತದಾರಿದ್ದಾರೆ. ಇವಾಗ 18-21 ಪೀಳಿಗೆ ನೋಡಿ, ದೇಶಾದ್ಯಂತ ಒಂದೇ ಕರೆಯೊಳಗೆ ಮೋದಿ ಸರ್ಕಾರವನ್ನೇ ತಂದುಬಿಡ್ತು, ಮತ್ತೆ ಎಲ್ಲರ ಬಾಯಲ್ಲಿ ಮೋದಿ ಮೋದಿ ಅಂತ ಬಂತು. ಅದೇ ರೀತಿ ಈಗ ಅಶೋಕ್ ಪೂಜಾರಿಯವರ ಗತಿ ಏನಪ್ಪ? ಅಶೋಕ್ ಪೂಜಾರಿಯವರು BJP ಇದ್ದವರು, ಈಗ ನಮ್ಮ ಅನರ್ಹ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು BJP ಟಚ್ನಲ್ಲಿ ಇದ್ದಾರೆ. ಈಗ BJP ಟಚ್ನಲ್ಲಿ ಅವರು ಇದ್ದುಬಿಟ್ರೆ ಅಶೋಕ್ ಪೂಜಾರಿ ಹೇಗೆ BJP ಟಿಕೆಟ್ ಸಿಗುತ್ತೆ? ಅವರು ಏನಾದರೂ ಮತ್ತೆ ಕಾರ್ಯತಂತ್ರ ರೂಪಣೆ ಮಾಡ್ತಾ ಇದ್ದಾರಾ? ಇವರ ಗದ್ದಲದಲ್ಲಿ ತಾವು ಕಾಂಗ್ರೆಸ್ ಟಿಕೆಟ್ ಪಡೆದು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರಾ? ಇದೊಂದು ಎಲ್ಲ ಮತದಾರರಿಗೊಂದು ವಿಚಿತ್ರವಾದ ಸಂಗತಿ. ಈ ದಿಸೆಯಲ್ಲಿ ಅವರು DK ಶಿವಕುಮಾರ್ ಅವರನ್ನು ತಮ್ಮ ಬೆಂಬಲಿಗರೊಂದಿಗೆ ಹೋಗಿ ಭೇಟಿಯಾದರು. ಆದರೆ ಅದರಷ್ಟು ವಶಾತ್ ನೋಡಿ, DK ಶಿವಕುಮಾರ್ ಅವರ ಗತಿ ED IT ಸಿಲ್ಕೊಂಡು ಅವರು ತಮ್ಮ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಮಾತು ಬೇರೆ. ಈಗ ಅವರು ಬರೋದು ಯಾವಾಗ? ಅವರು ಹೊರಗಡೆ ಬಂದ ಮೇಲೆ ಅವರಲ್ಲಿ ಶಕ್ತಿ ಇರಬೇಕಲ್ಲ. ಈಗ ಅವರು ಒಂದು ಮಾನಸಿಕವಾಗಿ ವ್ಯಥೆಯಲ್ಲಿದ್ದಾರೆ. ಈಗ DK ಶಿವಕುಮಾರ್ ಅವರ ಬೆಂಬಲವೇ ನನಗೆ ಆಧಾರ ಸ್ತಂಭ ಇತ್ತು ಅಂತ ಅಶೋಕ್ ಪೂಜಾರಿ ಅವರು ಹೋಗಿ ಭೇಟಿಯಾದರು. ಅದೇ ರೀತಿ ಆ ಬಾಲಾಜಿ ಸಾವಳಗಿ ಅಂತ DK ಶಿವಕುಮಾರ್ ಅವರ ಆಪ್ತ, ಅವರು ಹೋಗಿ ಭೇಟಿಯಾದರು. ಗೋಕಾಕದಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಕೊಡಿ ಅಂತ ಇನ್ನೂ ಹಲವಾರು ಜನ ತೆರೆಮರೆಯಲ್ಲಿ ಹೋಗಿ ಭೇಟಿಯಾದರು. ಅವ್ರಿಗೆಲ್ಲ ಮನಧೈರ್ಯ ಕೊಟ್ಟಿದ್ದರು DK ಶಿವಕುಮಾರ್ ಅವರು. ಆದರೆ ಅವರ ಗತಿನೇ ಈಗ ಅಧೋಗತಿಗೆ ಇಳಿದಾಗ, ಈಗ ಗೋಕಾಕದಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯದ ಅಶ್ವಮೇಧದ ಕುದುರೆಯನ್ನು ಕಟ್ಟು ಹಾಕಲಿಕ್ಕೆ ಯಾರು ಸಮರ್ಥರಪ್ಪ? ಅಶೋಕ್ ಪೂಜಾರಿ ಬಿಟ್ಟರೆ ಯಾರೂ ಮುಖವಾಣಿಯಲ್ಲಿ ಬರೋದಿಲ್ಲ, ತೆರೆಮರೆಯಲ್ಲಿ ಆಡ್ತಾರೆ. ಸಾಕಷ್ಟು ಜನ ಪ್ರತಿಭಾವಂತರು ಇದ್ದಾರೆ ಅಲ್ಲಿ, ಆದರೆ ಅವರು ಯಾರೂ ಮುಂದಕ್ಕೆ ಬರೋದಿಲ್ಲ. ಈ ಸಾಮ್ರಾಜ್ಯವನ್ನು, ಭದ್ರಕೋಟೆಯನ್ನು ಒಡೆಯಲಿಕ್ಕೆ ಅಶೋಕ್ ಪೂಜಾರಿ ಎರಡು ಮೂರು ಸಾರಿ ಪ್ರಯತ್ನಪಟ್ಟು ವಿಫಲರಾದರು. ಯಾಕೆಂದರೆ ನೋಡಿ, ಜಾರಕಿಹೊಳಿ ಅವರ ಒಂದು ಸಂಘಟನಾ ಶಕ್ತಿ ಇದೆ, ಆ ಪ್ರತಿ ಮನೆ ಮನೆ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಟಚ್ನಲ್ಲಿ ಇದ್ದಾರೆ. ಅದೇ ರೀತಿ ಅಶೋಕ್ ಪೂಜಾರಿ ಯಾವ ರೀತಿ ಈ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕುತ್ತಾರೆ ಕಾದು ನೋಡಬೇಕು. ಮತದಾರರು ಗೋಕಾಕ ತಾಲೂಕಿನ ಗೋಕಾಕ ಮತಕ್ಷೇತ್ರ ಇವತ್ತು ಭಾರತ ಅಲ್ಲ, ವಿಶ್ವವೇ ಕಣ್ಣಿಟ್ಟು ಕಣ್ಣು ನೋಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರವನ್ನೇ 17 ಶಾಸಕರೊಂದಿಗೆ ಕೆಡವಿ ತಮ್ಮ ಸಾಮ್ರಾಜ್ಯವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸಂಕಲ್ಪ ಯಾತ್ರೆ ಮಾಡಿದರು. ಮೊನ್ನೆ ಸಾವಿರಾರು ಜನ ಸೇರಿದ್ರು, ಅವ್ರ ಬೆಂಬಲಿಗರು, ಅಪಾರವಾದ ಬೆಂಬಲಿಗರಿದ್ದಾರೆ ಅವರಿಗೆ. ಆದರೆ ಈಗ ಅಶೋಕ್ ಪೂಜಾರಿ ಯಾವ ತಿರುವನ್ನು ಪಡೆದುಕೊಳ್ಳುತ್ತಾರೆ, ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ, ಯಾವ ಅಸ್ತ್ರಗಳನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ? ಅಶೋಕ್ ಪೂಜಾರಿ, ನಾನು ಶಾಸಕನಾಗಬೇಕು, ನಂದು ಕೊನೆ ಆಸೆ ಇದೆ, ಒಂದು ಸಾರಿ ಆದರೂ ಶಾಸಕನಾಗಬೇಕನ್ನೋ ಮನೋಭಾವನೆ ಅವರಲ್ಲಿದೆ. ಆದರೆ ಅದು ಫಲ ಕೊಡ್ತಾ ಇಲ್ಲ.
ಎಷ್ಟೋ ಸಾರಿ ಅವರು ನಾಮಿನೇಷನ್ ಕೊಡುವಾಗ ಸಾವಿರಾರು ಜನ ಬಂದರು, ಓಟ್ ಹಾಕುವಾಗ ಯಾರೂ ಬರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿರುವಾಗ ಅಶೋಕ್ ಪೂಜಾರಿ ಯಾವ ದಿಕ್ಕು ದೆಸೆಯಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಕಾದು ನೋಡಬೇಕು. ಯಾಕಂದರೆ ಗೋಕಾಕ್ ಅನೇಕ ಸಾಮಾಜಿಕ ರಂಗದಲ್ಲಿ ಬೆಳೆದಂಥ ಗೋಕಾಕು, ಈ ಗೋಕಾಕದಲ್ಲಿ ಭದ್ರಕೋಟೆ ಅನ್ನೋದೊಂದಿದೆ. ಆ ಭದ್ರಕೋಟೆ ಹೊಡಿಲಿಕ್ಕೆ 25 ವರ್ಷಗಳಿಂದ ಯಾರಿಗೂ ಸಾಧ್ಯ ಆಗಲಿಲ್ಲ. ಈಗ ಆ ಅಶೋಕ್ ಪೂಜಾರಿ ಅನೇಕ ಜನರ ಬೆಂಬಲದೊಂದಿಗೆ, ಅನೇಕ ತಮ್ಮ ಸಹಪಾಠಿಗಳೊಂದಿಗೆ, ಪ್ರಮುಖ ಲಿಂಗಾಯತ ಸಮುದಾಯದೊಂದಿಗೆ ಕೂಡಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಫಲಿತಾಂಶ ಯಾವ ತಿರುವು ಪಡೆದುಕೊಳ್ಳುತ್ತೆ ನೋಡಬೇಕು. ಈಗ ನೋಡಿ, ಅನೇಕ ರಾಜಕಾರಣಿಗಳು ಈಗ ನಮ್ಮ ಕರ್ನಾಟಕದಲ್ಲಿ ಯಾವುದು ಮತದಾರನ ಹತ್ತಿರ ಹೋಗಿ ವಿನಂತಿ ಮಾಡಲಿಲ್ಲಂದ್ರೂ ಸಹಿತ ಮನೆಯಲ್ಲಿ ಕೂತ್ಕೊಂಡು ಆರಿಸ್ಬರ್ತಾರೆ ಅಂಥವ್ರು ಇದ್ದಾರೆ ಕರ್ನಾಟಕದಲ್ಲಿ. ಈಗ ನೋಡಿ, ನಮ್ಮ ಬಿಹಾರ್ ರಾಜ್ಯದಲ್ಲಿ ಕೆಲವರು ಜೈಲಿನಲ್ಲಿದ್ದೇ ಆರಿಸ್ಬಂದರು. ನೋಡಿ, ಮತದಾರರು ಎಷ್ಟವ್ರ ಮೇಲೆ ಪ್ರೀತಿ, ಅದು ಯಾವ ಪ್ರೀತಿಯಿಂದಲೋ ಯಾವ ಭಯದಿಂದಲೋ ಗೊತ್ತಿಲ್ಲ. ಅಂಥ ಮತದಾರರು ಇದ್ದಾರೆ. ಅಂಥ ರಾಜಕೀಯ ದಿಕ್ಸೂಚಿಗಳನ್ನು, ರಾಜಕೀಯ ತಿರುಮುರುಗಳನ್ನು ತಂದಂಥ ಈ ನಮ್ಮ ಭಾರತ ದೇಶ ಅನೇಕ ಸಂಸತ್ ಸದಸ್ಯರಂತ ದೊಡ್ಡ ಮತಕ್ಷೇತ್ರದಲ್ಲಿ ಆರಿಸಿ ಬಂದಿದ್ದಾರೆ, ಎಲ್ಲಿ ಜೈಲಿನಲ್ಲಿ ಕೂತ್ಕೊಂಡು. ಈಗ ನಮ್ಮ ಗೋಕಾಕ ತಾಲೂಕಿನ ಪರಿಸ್ಥಿತಿ ನೋಡಿದರೆ ಈಗ ನಮ್ಮ ಎಲ್ಲರೂ ಕಣ್ಣಿಟ್ಟು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಗೋಕಾಕ ಮತಕ್ಷೇತ್ರ ನೋಡ್ತಾ ಇದ್ದಾರೆ. ಇದೊಂದು ದೊಡ್ಡ ರಣರಂಗ ಆಗೋದು ಕರ್ನಾಟಕ ರಾಜ್ಯದಲ್ಲಿ. ಈ ರಣರಂಗದ ಭದ್ರಕೋಟೆಯನ್ನು ಭೇದ ಮಾಡಲಿಕ್ಕೆ ಅಶೋಕ್ ಪೂಜಾರಿ ಸಮರ್ಥರ? ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸಾರ್ವಜನಿಕರಿಗೆ, ಮತದಾರರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಅಶೋಕ್ ಪೂಜಾರಿ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಅಶೋಕ್ ಪೂಜಾರಿ ಗೋಕಾಕ ಮತಕ್ಷೇತ್ರಕ್ಕೆ ಶಾಸಕರಾಗಲಿಕ್ಕೆ ಅರ್ಹರ? ಅವರು ಶಾಸಕರಾಗಬಹುದಾ? ಅರ್ಹತೆ ಅಂತೂ ಇದೆ, ಆದರೆ ಶಾಸಕರಾಗುತ್ತಾರೋ ಇಲ್ಲೋ ಅನ್ನೋ ಒಂದು ನಿಮ್ಮ ಅಭಿಪ್ರಾಯನ ನಮ್ಮ ನಂಬರ್ ಒನ್ ಚಾನಲ್ಗೆ ತಿಳಿಸ್ಬೇಕು. ಅದನ್ನು ನಾವು ಪ್ರಕಟಣೆ ಮುಖಾಂತರ ತಿಳಿಸ್ತೀವಿ. ಈಗ ಅಶೋಕ್ ಪೂಜಾರಿ ವ್ಯಕ್ತಿತ್ವ ಆಗಲಿ, ಅವರು ಹೋರಾಟ ಮನೋಭಾವನೆಯಿಂದ ಬಂದವರು, ಅವರು ಜನತಾದಳ ಪರಿವಾರದಿಂದ ಬಂದವರು, ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಅವರು ಬಹಳ ಆಪ್ತ ಸ್ನೇಹಿತರಿದ್ದರು, ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಅವರಿಗೆ ಶಾಸಕನಾಗಲಿಕ್ಕೆ ಎಷ್ಟೊಂದು ಭಗೀರಥ ಪ್ರಯತ್ನ ಪಟ್ಟರೂ ಸಹಿತ ಜಾರಕಿಹೊಳಿ ಮನೆತನದ ಭದ್ರಕೋಟೆ ಒಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಈವಾಗ ಪರಿಸ್ಥಿತಿ ಏನಾಗಿದೆ? ಈ ಪರಿಸ್ಥಿತಿಯಲ್ಲಿ ಅವರು ಈಗ ಲಕ್ಕನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಈಗಾಗಲೇ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಘಂಟಾಘೋಷವಾಗಿ ಹೇಳಿದ್ದಾರೆ. ಈಗ ಲಕ್ಕನ್ ಜಾರಕಿಹೊಳಿ ಅವರನ್ನು ಟಿಕೆಟ್ ತಪ್ಪಿಸಲಿಕ್ಕೆ ಅಶೋಕ್ ಪೂಜಾರಿ ಏನಾದರೂ ತಮ್ಮ ಕಾರ್ಯತಂತ್ರವನ್ನು ರೂಪಣೆ ಮಾಡ್ಕೊಳ್ತಾರಾ? ಜನ ಇವತ್ತು ಕಾದು ನೋಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಟಗರು, ಆ ಟಗರು ಏನಾದರೂ ಅಶೋಕ್ ಪೂಜಾರಿ ಹತ್ರ ವಾಲಿತಂದರೆ ಅಶೋಕ್ ಪೂಜಾರಿಗೆ ಕಾಂಗ್ರೆಸ್ದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಂತಾಗುತ್ತದೆ. ಈಗ ಎಲ್ಲರ ದೃಷ್ಟಿ, ಎಲ್ಲರ ಕಣ್ಣು ಟಗರು ಸಿದ್ದರಾಮಯ್ಯ ಅವರ ಮೇಲಿದೆ. ಆ ಸಿದ್ದರಾಮಯ್ಯನವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅದರ ಮೇಲೆ ಅವಲಂಬಿತಿದೆ. ಆದರೆ ಸಿದ್ದರಾಮಯ್ಯನವರ ಆಪ್ತರಾಗಿ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ, ಅದಕ್ಕೆ ಅಶೋಕ್ ಪೂಜಾರಿ ಅವರಿಗೆ ಏನಾದರೂ ಅಡ್ಡಗೋಡೆ ಅವ್ರು ಕಟ್ಬೋದು, ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಸತೀಶ್ ಅವ್ರದ್ದು ಸಿದ್ದರಾಮಯ್ಯ ಕೇಳಲೇಬೇಕು, ಯಾಕಂದರೆ ಅವರು ಕಾಂಗ್ರೆಸ್ನಲ್ಲಿ ಜನತಾದಳ ಪರಿವಾರದಿಂದ ಮೊದಲಿಂದನೂ ಅವ್ರ ಜೊತೆ ಇದ್ದವರು, ಅವರ ಸಹಪಾಠಿಗಳು. ಈಗ ಈ ವ್ಯವಸ್ಥೆಯಲ್ಲಿ, ಈ ಪರಿಸ್ಥಿತಿಯಲ್ಲಿ ಅಶೋಕ್ ಪೂಜಾರಿ ಯಾವ ಕಾರ್ಯತಂತ್ರಗಳನ್ನ ರೂಪಣೆ ಮಾಡ್ಕೋತಾರೆ? ಗೋಕಾಕ್ ಮತಕ್ಷೇತ್ರ ಇವತ್ತು ಎಲ್ಲರ ಕಣ್ಣಿಗೆ ಒಂದು ದೊಡ್ಡ ಕ್ಷೇತ್ರವಾಗಿ ನೋಡ್ತಾ ಇದ್ದಾರೆ. ಬಹಳ ಒಂದು ರಣಕಾಳೆ ಮೊಳಗುವಂಥದ್ದು, ಶಂಕಾನಾದ ನಿನಾದಗಳನ್ನ ಕೇಳುವಂಥದ್ದು ಇದು. ಈಗ ಎಲ್ಲರ ಕಣ್ಣು ಅಲ್ಲಿ ಬಿದ್ದುಬಿಟ್ಟಿದೆ. ಈಗ ನಮ್ಮ ನಂಬರ್ ಒನ್ ಚಾನಲು ಅನೇಕ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಹೋಗುವಾಗ ಏನು, ಈಗ ಈ ಜಾರಕಿಹೊಳಿಯರ ಸಾಮ್ರಾಜ್ಯ ಇನ್ನು ಬಹಳ ದಿನ ಉಳಿಯೋದಿಲ್ಲ, ಇನ್ನು ಅವರನ್ನು ಕೊನೆಗಾಣಿಸಿ ಅಶೋಕ್ ಪೂಜಾರಿಯನ್ನು ಶಾಸಕ ಮಾಡಬೇಕು ಅನ್ನೋದು ಕೆಲವರು ಹೇಳ್ತಾರೆ. ಕೆಲವರು ಅಂತೂ ಇಲ್ಲಪ್ಪ, ಜಾರಕಿಹೊಳಿ ಅವರೇ ನಮಗೆ ಯೋಗ್ಯರು, ಅವ್ರನ್ನ ಬಿಟ್ಟರೆ ನಾವು ಏನು ಮಾಡಲ್ಲ, ಅವರೇ ನಮಗೆ ಅನಿವಾರ್ಯ ಅಂತ ಕೆಲವರು ಹೇಳ್ತಾರೆ. ಇವು ಇಬ್ಬರು ಮತದಾರರ ಒಂದು ಸಮೀಕ್ಷೆಯ ಪ್ರಕಾರ ಯಾವ ತಂತ್ರಗಳನ್ನ ಅಶೋಕ್ ಪೂಜಾರಿ ಈ ದಿಸೆಯಲ್ಲಿ ಮಾಡ್ತಾರೋ ನೋಡಬೇಕು. ಯಾಕಂದರೆ ಮೊದಲೇ 2-3 ಸಾರಿ ಸೋತು ಭಾಳ ಜನರ ಒಂದು ಮನ ಇದನ್ನು ಮಾಡಿದ್ದಾರೆ, ಅವರು ಏನು ಒಂದು ಅನುಕಂಪ ಗಿಟ್ಟಿಸಿದ್ದಾರೆ. ಆ ಅನುಕಂಪ ಗಿಟ್ಟಿಸಲಿಕ್ಕೆ ಅಶೋಕ್ ಪೂಜಾರಿ ಯಾವ ತಯಾರಿ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಗೋಕಾಕ್ ಮತಕ್ಷೇತ್ರದಲ್ಲಿ ಅಶೋಕ್ ಪೂಜಾರಿ ಯಾವ ಕಾರ್ಯತಂತ್ರಗಳನ್ನು ಮಾಡ್ತಾರೆ, ಅವರ ಗತಿ ಏನು, ಅವರ ಪರಿಸ್ಥಿತಿ ಮುಂದೇನು, ಅವರ ಮಾರ್ಗಸೂಚಿಗಳೇನು, ಅವರ ಯಾವ ಸಂಘಟನೆ ಮುಖಾಂತರ ಹೈಕಮಾಂಡ್ ಮೇಲೆ ಆಗಲಿ ಯಾವುದೇ ಒಂದು ಸರ್ವಸಮ್ಮತ ಅಭ್ಯರ್ಥಿಯಾಗಿ ನಿಲ್ಲುತ್ತಾರೋ ಅಥವಾ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದ ಕಾಂಗ್ರೆಸ್ನಿಂದ ಟಿಕೆಟ್ ನಿಂದಿರ್ತಾರೋ
ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುತ್ತಾರೋ, ಯಾವ ತಂತ್ರಗಳನ್ನ ರೂಪಣೆ ಮಾಡ್ತಾರೆ ಅದನ್ನ ಈಗ ಗೋಕಾಕ್ ಮತಕ್ಷೇತ್ರದ ಜನ ಬಹಳ ಕಾತುರದಿಂದ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಶೇಷ ಸುದ್ದಿ ಅಶೋಕ್ ಪೂಜಾರಿಯ ಗತಿ ಏನು, ಇನ್ನೂ ಒಳ್ಳೊಳ್ಳೆ ಸುದ್ದಿಗಳೊಂದಿಗೆ ಬರುತ್ತೇನೆ. ಮಾನ್ಯ ವೀಕ್ಷಕರೇ, ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಇನ್ನೊಂದು ಒಂದು ಹೊಸ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದೀನಿ. ನಮ್ಮ ಈ ಹೊಸ ಪ್ರಕಟಣೆ ಏನೆಂದರೆ, ನಮಗೆ ಸುದ್ದಿವಾಚಕರು ಬೇಕಾಗಿದ್ದಾರೆ. ಸುದ್ದಿವಾಚಕರು ನಿರಗ್ರಳವಾಗಿ ಶುದ್ಧ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವ ಆಂಕರ್ಗಳು, ಸುದ್ದಿವಾಚಕರು ಬೇಕಾಗಿದ್ದಾರೆ. ಆ ಸುದ್ದಿವಾಚಕರು ಯಾರಾದರೂ ನಿಮ್ಮಲ್ಲಿ ಪ್ರತಿಭೆ ಇದ್ದರೆ, ನಾವು ಸುದ್ದಿವಾಚಕರಾಗಿ ಹವ್ಯಾಸ ಉಳ್ಳವರಿದ್ದರೆ, ಸುದ್ದಿವಾಚಕರಾಗಿ ನಾವು ಕಾರ್ಯನಿರ್ವಹಿಸಲು ಉತ್ಸುಕರಾಗಿದ್ದರೆ ನಮ್ಮ ನಂಬರ್ ಒನ್ ಚಾನಲ್ ಕಚೇರಿಗೆ ಬನ್ನಿ. ನಿಮಗೆ ತರಬೇತಿಯೂ ಸಮೇತ ಕೊಡ್ತೇವೆ. ತರಬೇತಿ ಕೊಟ್ಟು ನಿಮಗೆ ಆ್ಯಂಕರ್ ಹೇಗೆ ಆಗಬೇಕು, ಸುದ್ದಿ ವಾಚನೆ ಹೇಗೆ ಮಾಡಬೇಕು, ಸುದ್ದಿಯನ್ನು ವರದಿ ಮಾಡಲಿಕ್ಕೆ ಯಾವ ಮಾರ್ಗೋಪಾಯಗಳನ್ನು ನೀವು ಅಳವಡಿಸಿಕೊಳ್ಳಬೇಕನ್ನೋದು ನಾವು ತಿಳಿಸಿಕೊಡುತ್ತೇವೆ. ಅದಕ್ಕಾಗಿ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ ಬೆಳೆಯಲಿ ಉಳಿಯಲಿ, ಅದೇ ನಿಮ್ಮ ಶಕ್ತಿ. ಈಗೋಸ್ಕರ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡುತ್ತೇನೆ, ಸುದ್ದಿವಾಚಕರಿಗೆ ವಿಶೇಷ ಆಹ್ವಾನ ಇದೆ, ಮುಕ್ತ ಆಹ್ವಾನ ಇದೆ. ಯಾವುದೇ ಶುಲ್ಕವಿಲ್ಲದೆ ನಾವು ತರಬೇತಿಗೊಳಿಸಿ ಅವರನ್ನು ನಮ್ಮ ಮುಖ್ಯವಾಹಿನಿಯಲ್ಲಿ ತರುತ್ತೇವೆ ಅಂತ ಇವತ್ತಿನ ಮಹತ್ವವಾದ ಸುದ್ದಿಗಳೊಂದಿಗೆ ಕೊನೆಗೊಳಿಸುತ್ತೇನೆ. ನಮಸ್ಕಾರ.